ಪ್ರಜ್ವಲ್ ರೇವಣ್ಣ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಅಶ್ಲೀಲ ವಿಡಿಯೋ ಅದು ಅಸಲಿ ಅನ್ನೋದು ಸಾಬೀತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡಿತ್ತಲ್ಲ ವಿಡಿಯೋಗಳು, ಅದೆಲ್ಲವೂ ಕೂಡ ಒರಿಜಿನಲ್ಲೇ, ಎಡಿಟಿಂಗ್ ಮಾಡಿಲ್ಲ, ಮಾರ್ಫಿಂಗ್ ಕೂಡ ಮಾಡಿಲ್ಲ ಅನ್ನೋದು ಇದೀಗ ದೃಢಪಡಿಸಲಾಗ್ತಾ ಇದೆ. SIT ಪಡೆದಿರುವಂತಹ FSL ವರದಿಯಲ್ಲಿ ಇದೆಲ್ಲವೂ ಕೂಡ ಬಹಿರಂಗವಾಗಿದೆ. ಈ ವಿಡಿಯೋದಲ್ಲಿ ಯಾವುದೇ ಅನಿಮೇಷನ್ ಇಲ್ಲ, ಯಾವುದೇ ಗ್ರಾಫಿಕ್ಸ್ ಆಗಿಲ್ಲ, ಯಾವುದೇ ಮಾರ್ಫಿಂಗ್ ಆಗಿಲ್ಲ, ಇದು ಫೇಕ್ ಅಲ್ಲ, ಇದು ಒರಿಜಿನಲ್ ಅಂತ ದೃಢಪಡಿಸಿದ್ದಾರೆ. ವಿಡಿಯೋದಲ್ಲಿರುವ ವ್ಯಕ್ತಿ ಬಂಧಿತ ಆರೋಪಿಯೇ ಅನ್ನೋದು ಮಾತ್ರ ಇನ್ನೂ ಕೂಡ ಸಾಬೀತು ಆಗಿಲ್ಲ. ವಿಡಿಯೋ ಒರಿಜಿನಲ್ ಅಂತ ಅಷ್ಟೇ ಈಗ ದೃಢಪಡಿಸಲಾಗ್ತಾ ಇದೆ, ಆದರೆ ಆ ವಿಡಿಯೋದಲ್ಲಿರೋದು ಬಂಧಿತ ಆರೋಪಿನೇ ಅನ್ನೋದು ಮಾತ್ರ ಸಾಬೀತಾಗಿಲ್ಲ. ಆದರೆ ಈ ಸಂಬಂಧಪಟ್ಟಂತೆ ವರದಿ ಬರುತ್ತಾ ಬರುತ್ತೆ, ಆದರೆ ಕಾಯಬೇಕಾಗಿದೆ. SIT ಸಲ್ಲಿಸಲಿರುವ ಚಾರ್ಜ್ ಶೀಟ್ನಲ್ಲೂ ಕೂಡ ವರದಿಯನ್ನು ಸೇರ್ಪಡೆ ಮಾಡುತ್ತೆ. SIT ಚಾರ್ಜ್ ಶೀಟ್ ಸಲ್ಲಿಸುತ್ತಲ್ಲ, ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಈ ವಿಡಿಯೋ ಒರಿಜಿನಲ್ಲು ಅನ್ನೋ ಕುರಿತಂತೆ ವರದಿಯನ್ನು ಸೇರ್ಪಡಿಸ್ತಾರೆ. SIT ಟೀಮ್ ಅಥವಾ SIT ಅಧಿಕಾರಿಗಳು ಈ ವರದಿಯನ್ನು ಅಟ್ಯಾಚ್ ಮಾಡ್ತಾರೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ. ಅಲ್ಲಿಗೆ ವೈರಲ್ ಆದಂತಹ ವಿಡಿಯೋಗಳು ಒರಿಜಿನಲ್ಲು, ಫೇಕ್ ಅಲ್ಲ, ಮಾರ್ಫಿಂಗ್ ಆಗಿಲ್ಲ, ಅದೆಲ್ಲವೂ ಕೂಡ ಒರಿಜಿನಲ್ಲೇ, ಯಾವುದೇ ಗ್ರಾಫಿಕ್ ಕೂಡ ಇದರಲ್ಲಿ ಅಳವಡಿಸಲಾಗಿಲ್ಲ ಅನ್ನೋದನ್ನು FSL ಟೀಮ್ ಕನ್ಫರ್ಮ್ ಮಾಡ್ತಾ ಇದೆ. ಆದರೆ ಪ್ರಮುಖವಾದಂತಹ ಅಂಶದ ಬಗ್ಗೆ ಇನ್ನೂ ಕೂಡ ವರದಿ ಬರಬೇಕಾಗಿದೆ. ಅಂದರೆ ಆ ವಿಡಿಯೋದಲ್ಲಿರೋದು ಬಂಧಿತ ಆರೋಪಿನೇನಾ, ಅಂದರೆ ಪ್ರಜ್ವಲ್ ರೇವಣ್ಣನೇನಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಆ ವರದಿ ಬಂದ ನಂತರ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಪಡೆಯಬಹುದು ಈ ಕೇಸ್ನಲ್ಲಿ. ಸದ್ಯ ಈಗ ಸಿಗ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಹರಿದಾಡಿದಂತಹ ಆ ವಿಡಿಯೋ ಸಂಬಂಧ ಮಾತ್ರ ಅಪ್ಡೇಟ್ ಇದೆ ಈಗ. ಆ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಎಡಿಟಿಂಗೂ ಆಗಿಲ್ಲ, ಗ್ರಾಫಿಕ್ಸ್ ಕೂಡ ಹಾಕಲಾಗಿಲ್ಲ, ಜೊತೆಗೆ ಮಾರ್ಫಿಂಗ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಕ್ಲೀನ್ ಅಂಡ್ ಕ್ಲಿಯರ್, ಇದು ಒರಿಜಿನಲ್ ವಿಡಿಯೋಸೇ ಕನ್ಫರ್ಮ್ ಅಂಥೇಳಿ ವರದಿಯನ್ನ ಸಿದ್ಧಪಡಿಸಲಾಗಿದೆ, ವರದಿಯನ್ನ ಕೊಡಲಾಗಿದೆ. FSL ಟೀಮ್ SIT ಈ ವರದಿಯನ್ನ ಕೊಟ್ಟಿದೆ. ಈ ವರದಿಯನ್ನು ಏನ್ ಮಾಡ್ತಾರೆ, ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ವರದಿಯನ್ನು ಕೂಡ ಅಟ್ಯಾಚ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ವಿಡಿಯೋಗಳು ಏನು ಹರಿದಾಡಿದ್ವಲ್ಲ, ಅದೆಲ್ಲವೂ ಕೂಡ ಒರಿಜಿನಲ್ಲೇ, ಎಡಿಟಿಂಗ್ ಮಾಡಿಲ್ಲ, ಮಾರ್ಫಿಂಗ್ ಮಾಡಿಲ್ಲ, ಆನಿಮೇಷನ್ ಇಲ್ಲ, ಗ್ರಾಫಿಕ್ಸ್ ಆಗಿಲ್ಲ, ಎಲ್ಲವೂ ಕೂಡ ದೃಢವಾಗಿದೆ. ಒರಿಜಿನಲ್ ವಿಡಿಯೋ ಅನ್ನೋದು ದೃಢ ಆಗಿದೆ, ಆದರೆ ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನೇನಾ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಫೋನ್ ಸಂಪರ್ಕದಲ್ಲಿ. ಶರತ್, ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಆ ವಿಡಿಯೋ ಒರಿಜಿನಲ್ಲು ಅಂತ ಆಯ್ತು, ಆದರೆ ಬಂಧಿತ ಆರೋಪಿನೇನಾ ಆ ವಿಡಿಯೋದಲ್ಲಿ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿಲ್ಲ. ಈ ವರದಿಯಿಂದಾಗಿ ಕೇಸ್ನಲ್ಲಿ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡ್ಕೊಳ್ಬಹುದು, ಸಾಧ್ಯ ಸಾಧ್ಯತೆ ಬಗ್ಗೆ ಮಾತಾಡೋದಾದ್ರೆ. ಖಂಡಿತವಾಗ್ಲೂ ಶರತ್, ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ವಿಡಿಯೋಗಳು ಹರಿದಾಡ್ಲಿಕ್ಕೆ ಶುರುವಾಯಿತು, ಅದಾದ ನಂತರ ಪ್ರಕರಣ ಕೂಡ ದಾಖಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧನ ಕೂಡ ಮಾಡಲಾಗುತ್ತೆ. ವಿದೇಶದಿಂದ ವಿದೇಶ ಕಂಡ ಹೋಗಿದ್ದಂತಹ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಮರಳಿದ ನಂತರ ಅವ್ರನ್ನ ಬಂಧನ ಕೂಡ ಮಾಡಲಾಗುತ್ತೆ. ಅದಾದ ನಂತರ ಈ ವಿಡಿಯೋಗಳು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ವು, ಅವು ಏನು ಮಾರ್ಫಿಂಗ್ ಏನಾದ್ರು ಮಾಡಿದಾರಾ ಅಥವಾ ಎಡಿಟಿಂಗ್ ಏನಾದ್ರು ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇತ್ತು. ಅದಾದ ಕಾರಣಕ್ಕಾಗಿ FSL ಗೆ ಈ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಆ ವಿಡಿಯೋಗಳ ಸಂಬಂಧ ರವಾನೆ ಮಾಡಲಾಗಿತ್ತು. ಇದೀಗ ಅದರ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಿಂದ ಅದರ ಒಂದು ಪ್ರತಿ ಬಂದಿರುವಂತದ್ದು, ಆ ಪ್ರತಿಯಲ್ಲಿ ಇದೀಗ ಸದ್ಯದ ಮಟ್ಟಿಗೆ ಆ ರಿಸಲ್ಟ್ ನಲ್ಲಿ ಇರುವಂತದ್ದು, ಆ ವಿಡಿಯೋ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಎಡಿಟಿಂಗ್ ಆಗಿರ್ಬೋದು, ಆನಿಮೇಷನ್ ಆಗಿರ್ಬೋದು, ಮಾರ್ಫಿಂಗ್ ಆಗಿರ್ಬೋದು, ಯಾವುದೇ ರೀತಿಯಾಗ್ಲೂ ಆಗಿಲ್ಲ. ಆದ್ರೆ ಒಂದು ಇನ್ನೂ ಕೂಡ ಸಾಬೀತಾಗದೇ ಇರುವಂತಹ ವಿಷಯ, ಇದೀಗ ಬಂಧಿತರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು, ಅದೇ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಹಾಗೆ ಬಂಧಿತರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇಬ್ರು
ಒಂದೇನಾ ಎನ್ನುವಂಥದ್ದು ಕೂಡ ಇದುವರೆಗೂ ಸಾಬೀತಾಗಿಲ್ಲ. ಆದ್ರೆ ಆ ವಿಡಿಯೋದಲ್ಲಿರುವಂತಹ ಅಂಶಗಳು ಯಾವುದೇ ರೀತಿಯಾಗಿ ಎಡಿಟಿಂಗ್ ಆಗಿ ಮಾರ್ಫಿಂಗ್ ಆಗಿಲ್ಲ ಅನ್ನೋದು ಸಾಬೀತಾಗಿರೋದ್ರಿಂದ ಈ ಪ್ರಕರಣಕ್ಕೆ ಒಂದು ಮಹತ್ವದ ಸಾಕ್ಷಿ ಆಗುತ್ತೆ. ಆದ್ರೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವರೇ ಆ ವಿಡಿಯೋದಲ್ಲಿ ಇರೋದ ಅನ್ನೋದು ಸಾಬೀತಾದಾಗ ಮಾತ್ರ ಈ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಗುವಂತಹ ಸಾಧ್ಯತೆ ಇದೆ ಶರತ್. ಓಕೆ, ಎಸ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ, ಇದು ಪ್ರಜ್ವಲ್ ರೇವಣ್ಣ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್. ಸುಮಾರು ವಿಡಿಯೋಗಳು ಲೀಕ್ ಆಗಿದ್ವು, ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದಾಗ FSL ಟೀಮ್ ಇದೀಗ ವರದಿಯನ್ನ ಕೊಡ್ತಾ ಇದೆ. ಆ ವಿಡಿಯೋ ಎಲ್ಲವೂ ಕೂಡ ಒರಿಜಿನಲ್ಲೇ ಅಂತ. ಅಂದ್ರೆ ಆ ವಿಡಿಯೋವನ್ನ ಎಡಿಟಿಂಗು ಕೂಡ ಮಾಡಿಲ್ಲ, ಮಾರ್ಫಿಂಗು ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಆಡಿಯೋ ಆಗಿರಬಹುದು ಅದನ್ನು ಕೂಡ ಎಡಿಟ್ ಮಾಡಿಲ್ಲ ಅನ್ಬೋದು. ಆಡಿಯೋ ನಂದಲ್ಲ, ಮಾರ್ಫಿಂಗ್ ಮಾಡಿದ್ದಾರೆ ಅನ್ನೋದು ಬರಬಹುದು. ಆದರೆ FSL ವರದಿಯಲ್ಲಿ ಅದ್ಯಾವುದು ಕೂಡ ಇಲ್ಲ, ಕಂಪ್ಲೀಟ್ ದೃಢವಾಗಿದೆ. ಮತ್ತೆ ಇನ್ನೊಂದಷ್ಟು ಅಪ್ಡೇಟ್ ಮಾಹಿತಿಗಳನ್ನು ಕೊಡೋದಕ್ಕೆ ಲೈನ್ನಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಮಾಹಿತಿ ಕೊಡ್ತಾ ಇದ್ರಿ, ಈ ಕೇಸ್ನಲ್ಲಿ ಪ್ರಮುಖವಾಗಿ ವಿಡಿಯೋಗಳೆಲ್ಲವೂ ಕೂಡ ಒರಿಜಿನಲ್ಲು, ಆದರೆ ಆರೋಪಿತ ಬಂಧಿತನೇ, ಬಂಧಿತ ಆರೋಪಿದೇನಾ ಆ ವಿಡಿಯೋದಲ್ಲಿ ಇರೋದಂತ ಮಾತ್ರ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ರಿ. ಮತ್ತೊಂದು ಕಡೆ ಆಡಿಯೋ ವಿಚಾರಕ್ಕೆ ಬರೋಣ. ಕೆಲವೊಂದಿಷ್ಟು ಆಡಿಯೋಗಳು ಕೂಡ ಅದರಲ್ಲಿ ಇತ್ತು, ಪ್ರಜ್ವಲ್ ರೇವಣ್ಣರದ್ದೇ ಅದು ಆಡಿಯೋ ಅಂತ ಹೇಳಲಾಗ್ತಾ ಇತ್ತು. ಅದ್ರ ಬಗ್ಗೆಯೂ ಕೂಡ FSL ಕಂಪ್ಲೀಟ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರ, ಆಡಿಯೋ ಕೂಡ ಎಡಿಟ್ ಆಗಿಲ್ಲ ಅಂತೇಳಿ. ಖಂಡಿತವಾಗ್ಲೂ ಶರತ್, ಸದ್ಯದ ಮಟ್ಟಿಗೆ ವಿಡಿಯೋಗೆ ಸಂಬಂಧಪಟ್ಟಂತಹ ಎಲ್ಲಾ ವರದಿಗಳು ದೃಢ ಆಗಿರುವಂತದ್ದು. ಇನ್ನು ಆಡಿಯೋಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾಗಿ ಅದು ಪ್ರಜ್ವಲ್ ರೇವಣ್ಣನವರದ್ದು ಅಥವಾ ಇಲ್ವೋ ಅನ್ನುವಂಥದ್ದು ವಿಷಯ ಕೂಡ ಯಾವುದೇ ರೀತಿಯಾಗಿ ಬೆಳಕಿಗೆ ಬಂದಿಲ್ಲ. ಇನ್ನು ಸದ್ಯಕ್ಕೆ ವಿಡಿಯೋ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿರುವಂತಹ ಯಾವುದೇ ಅಂಶಗಳಾಗಿರ್ಬಹುದು ಯಾವುದನ್ನು ಕೂಡ ಮಾರ್ಫಿಂಗ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ ಎನ್ನುವಂಥದ್ದು ಕೂಡ ದೃಢ ಆಗಿರ್ಬಹುದು. ಆದ್ರೆ ಆಡಿಯೋಗೆ ಸಂಬಂಧಪಟ್ಟಂತೆ ಹಾಗೆಯೇ ಬಂಧಿತ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣವರೇ ಆ ವಿಡಿಯೋದಲ್ಲಿ ಇರೋದು ಅನ್ನುವಂಥದ್ದು ಇದುವರೆಗೂ ಕೂಡ ದೃಢ ಆಗಿಲ್ಲ. ಈ ವಿಷಯವನ್ನ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬಹುದು, ಬೇರೆ ಬೇರೆ ವಿಷಯ ಪೆಂಡ್ರೈವ್ ಅಥವಾ ಇನ್ನಿತರ ವಿಚಾರಗಳಲ್ಲಿ ಹರಿದಾಡ್ತಿದ್ದಂತಹ ವಿಡಿಯೋ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಎಡಿಟಿಂಗ್ ಮಾರ್ಫಿಂಗ್ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ಬಂಧಿತ ಆರೋಪಿಯ ಆ ವಿಡಿಯೋದಲ್ಲಿ ಇರೋದು ಅನ್ನೋದು ಕೂಡ ದೃಢವಾದ ಕಂಡಿಡಿತಾರೆ. ಅದು ಪ್ರಜ್ವಲ್ ರೇವಣ್ಣನೇನಾ ಅಥವಾ ಇಲ್ವಾ ಅಂತ ಹೆಂಗ್ ಕಂಡಿಡಿತಾರೆ? ಶರತ್, ಇನ್ನು ಕೂಡ ಇದರಲ್ಲಿರುವಂತಹ ಆಡಿಯೋ ಅಂಶಗಳಾಗಿರ್ಬೋದು, ಧ್ವನಿ ಏರಿಳಿತಗಳಾಗಿರ್ಬೋದು, ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿರುವಂತಹ FSL ಅಧಿಕಾರಿಗಳು ಆ ಆಡಿಯೋದಲ್ಲಿರುವಂತಹ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅಥವಾ ಸದ್ಯದ ಮಟ್ಟಿಗೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕುರುಹುಗಳು ಇಲ್ಲದೆ ಇರೋದ್ರಿಂದ ಅದಕ್ಕೆ ಆ ಆಡಿಯೋದ ಏರಿಳಿತವನ್ನ ಗಮನಿಸಿ ಇನ್ನೇನು ಪ್ರಜ್ವಲ್ ರೇವಣ್ಣ ಅವರೇ ಆ ವಿಡಿಯೋದಲ್ಲಿ ಇರೋದ ಇಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.